ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ ಮಧು ಅವರೇ. ಸರ್, ಈಗ ಬರ್ತಾ ಇರೋ 74ನೇ ಜನ್ಮದಿನೋತ್ಸವ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಏನೇನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಸರ್? ಮತ್ತೆ ಲಾಸ್ಟ್ ಟೈಮು ಸ್ವಲ್ಪ BBMP ಇಂದ ಪರ್ಮಿಷನ್ ಏನೋ ಸ್ವಲ್ಪ ಇದಾಗಿತ್ತು, ಅದ ಈ ಸಲ ಏನಾಗಿದೆ ಸರ್? ಏನು ಹಿಂದಿನಂತೆ ಡಿಮಾನ್ಸ್ಟ್ರೇಟಿರುವ ಡಾಕ್ಟರ್ ವಿಷ್ಣುವರ್ಧನ್ ರವರ ಏನಂತೆ ಸಂಸ್ಕಾರ ಆಗಿದ್ದಾಗಿದ್ರೆ ಕಳೆದ 15 ವರ್ಷಗಳಿಂದ ಏನ್ ಕಾರ್ಯಕ್ರಮ ನಡ್ಕೊಂಡ್ ಬರ್ತಾ ಇತ್ತು ನಡ್ಕೊಂಡು ಹೋಗತ್ತೆ. ಅದು ಯಾರಿದ್ರೂ ನಡೆಯತ್ತೆ, ಯಾರು ಇಲ್ದರೂ ನಡೆಯತ್ತೆ, ಅದು ತಪ್ಪಲ್ಲ. ಇವತ್ತೇನ್ ನಡೀತಾ ಇದೆ, ಡಾಕ್ಟರ್ ವಿಷ್ಣುವರ್ಧನ್ ರವರ 74ನೇ ಕಾರ್ಯಕ್ರಮ ನಮ್ಮ VSS ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ನಾವೇನ್ ಆಯೋಜನೆ ಮಾಡಿದೀವಿ ಅಂದ್ರೆ ಮಂಟಪಕ್ಕೆ ಹೂವಿನ ಅಲಂಕಾರ. ಅದನ್ನ ಮಾತ್ರ ನಾವು ಮಂಟಪಕ್ಕೆ ಹೂವಿನ ಅಲಂಕಾರ ಮಾತ್ರ ನಾವು ಆಯೋಜನೆ ಒಪ್ಪಿಕೊಂಡು ಮಾಡ್ತಾ ಇದೀವಿ. ಮತ್ತೆ ಇಂದಿನಂತೆ ಸ್ಟುಡಿಯೋ ಮುಂಭಾಗ ಅನ್ನದಾನ ಕಿರಣ ಶಿಬಿರವನ್ನ ಏರ್ಪಾಡು ಮಾಡ್ಕೊಂಡಿದ್ದೀವಿ ಅವರೇ. ಮತ್ತೆ ಏನ್ BBMP ಕೇಳಿದ್ರಿ, ನಾವು BBMPಗೆ ಮೇನ್ ಆಯುಕ್ತರಿಗೆ ಪರ್ಮಿಷನ್ ಆಗ್ತಾ ಇದೀವಿ, ನಿಮ್ಮ ಸಿಬ್ಬಂದಿ ಸಹಕಾರ ಕೊಡಿ ಅಂತ. ಹಾಗೆ ಮತ್ತೆ ನಮ್ಮ ಸ್ಟುಡಿಯೋದಲ್ಲಿ ಏನು ಮಂಟಪ ಇದೆ ಸುತ್ತಮುತ್ತ ಕ್ಲೀನ್ ಮಾಡಕ್ಕೆ ನಾವು ಅಲ್ಲಿ ನಿಯರ್ ಬೈ ಕೊಡ್ತಾ ಇದ್ವಿ. ಕಳೆದ ಬಾರಿ ಏನು ನಾವು ಕಾರ್ಯಕ್ರಮ ನಾವು ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪತ್ರ ತಗೊಂಡ್ಬಂದು ನಾವು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದೀವಿ. ನಾವು ಆಯೋಜನೆ ಮಾಡಿದ್ಮೇಲೆ ನಮಗೆ ಜಾಗ ಫಸ್ಟ್ ಪ್ರಿಫರೆನ್ಸ್ ನಮಗಲ್ವಾ? ಹೌದೌದು. ಹಾಗಾಗಿ ನಾವು ಸುಮ್ಮನೆ ಇದ್ವಿ, ನಾವು ಹಾಕೋ ಹೋದಲ್ಲ ಅಂತ ನಾವು ಸುಮ್ಮನೆ ಇದ್ವಿ. ನೋಡಿದ್ರೆ ಬೇರೆ ಅನುಮತಿ ಇಲ್ಲದ ಸಂಘಟನೆಯವರು ಅಲ್ಲಿ 3 ದಿನಗಳ ಮುಂಚಿತವಾಗಿ ಒಂದು ಸಾಮಿಯನ್ನ ಪೆಂಡಲ್ ಹಾಕಿದ್ರು. ನಾನು ಇದರ ಬಗ್ಗೆ ಪೊಲೀಸ್ನವ್ರಿಗೆ ನೀವು ಹಿಂಗ್ ಕೊಟ್ರಿ ಪರ್ಮಿಷನ್ ಲೆಟರ್ ಇಲ್ವಲ್ಲ ಅವ್ರ ಜಿಲ್ಲಾಧಿಕಾರಿ ಅವ್ರ ಹತ್ರ ಅಂತ ಕೇಳಿದಾಗ, ನಾವು ಪರ್ಮಿಷನ್ ಕೊಡಕ್ ಬರಲ್ಲ ರೋಡ್ರದ್ದು ಅಂತ ಲ್ಯಾಂಡ್ ಲಾರ್ಡ್ರು ACP ಅವ್ರು ಹೇಳ್ತಾರೆ. ಹಾಗೆ ಟ್ರಾಫಿಕ್ ನಮಗ್ ಬರಲ್ಲ, BBMP ಬರುತ್ತೆ ಅಂತಾರೆ. ಸರಿ, ಅವಾಗ ರಜಾ ಇತ್ತು, ನಾನು BBMP ಯಾವ್ದು ಫೋನ್ ತೆಗ್ದಿಲ್ಲ. ಸರಿ, ಇನ್ನೇನು ಆಗೋಯ್ತು, ಹಾಕೊಂಡ್ಬಿಟ್ಟಿದ್ದಾರೆ ಅನ್ಬಿಟ್ಟು ನಾವೇನೋ ಈ ಕಡೆ ಹಾಕೊಂಡು ನಾನು ಅಡ್ಜಸ್ಟ್ ಮಾಡ್ಕೊಂಡು ಯಾರು ಹಾಕೊಂಡಿದ್ರು ಅವ್ರ ಮೇಲೆ ಒಂದು ಸ್ಟೇಷನ್ ಅಲ್ಲಿ ನೋಡಿ ಈ ತರ ಕಾರ್ಯಕ್ರಮ ಮಾಡೋರು ಜಿಲ್ಲಾಧಿಕಾರಿಗಳ ಅನುಮತಿ ಪತ್ರನೋ ಇಲ್ಲ ಅಭಿಮಾನ್ ಸ್ಟುಡಿಯೋ ಮಾಲೀಕರ ಅನುಮತಿ ಪತ್ರ ಇದ್ರೆ ಮಾಡ್ಲಿ, ಸಂತೋಷ, ನಮ್ದೇನಿಲ್ಲ ಸರ್ ಹೇಳಿದೆ. ಅವರು ನಮ್ದು ಬರಲ್ಲ ಅಂತ ಹೇಳಿದ್ಮೇಲೆ ನಾನು ಈ ಸಾರಿ ಏನ್ ಮಾಡ್ದೆ, ಈ ಸಾರಿ ಮುಂದಾಗಬಾರ್ದು ಅಂತ August 1 ನಾನು ಒಂದು ಯೂಟ್ಯೂಬ್ ವಾಹಿನಿ ಮುಖಾಂತರ ಹೇಳಿದ್ದೀನಿ, ದಯವಿಟ್ಟು ಅಭಿಮಾನಿ ಸಂಘಟನೆಗಳು ಯಾರೇ ಇರ್ಲಿ, ನೀವು ಕಾರ್ಯಕ್ರಮಕ್ಕೆ ನಾವು ಜೊತೆಲಿ ಸೇರ್ಕೋತೀವಿ, ಜೊತೆಲಿ ಮಾಡ್ತೀವಿ ಅಂತ ಅನ್ನೋರು ಜಿಲ್ಲಾಧಿಕಾರಿಗಳಿಗೆ ಒಂದು ಅರ್ಜಿ ಹಾಕಿ ನಮಗೂ ಆ ಪುಣ್ಯಭೂಮಿನಲ್ಲಿ ಕಾರ್ಯಕ್ರಮ ಮಾಡಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೊಡ್ತಾರೆ. DC ಕೊಡ್ತಾರೆ, ಚೆಕ್ ಮಾಡ್ತಾರೆ, ಮಾಹಿತಿ ಚೆಕ್ ಮಾಡ್ತಾರೆ, ನೋಡ್ತಾರೆ ಆ ಸಂಘದ್ದೇನು ಅದೇನು ಅದೇನು ಇದಾಗಿ ನೋಡ್ಬಿಟ್ಟು ಕೊಡ್ತಾರೆ ಅವರು. ನಾನು ಹೀಗೆ ಹೇಳಿದ್ದೀನಿ, ಓಸರಿ ಮಾಡ್ದಂಗೆ ಮಾಡ್ಬೇಡ್ರಪ್ಪ, ನೀವು ಕಾರ್ಯಕ್ರಮ ಮಾಡೋದು ಅರ್ಜಿ ಕೊಡಿ, ನಮಗೆಲ್ಲ ಅರ್ಜಿ ಕೊಡೋದು ಅಭಿಮಾನ್ ಸುಳ್ಯ ಮಾಲೀಕರಿಗೂ ಅರ್ಜಿ ಕೊಡ್ಬೇಕು, DC ಅರ್ಜಿ ಕೊಡ್ಬೇಕು, ಅಭಿಮಾನ್ ಸುಳ್ಯ ಮಾಲೀಕರು ಈಸ್ಕೊಳಲ್ಲ. ನಾನು 2 ಬಾರಿ ಹೋಗಿದ್ದೆ, ಈಸ್ಕೊಂಡಿಲ್ಲ ಅವರು, ದುರಸ್ತಿಗೂ ಈಸ್ಕೊಂಡ್ರೆ ಅದಕ್ಕೂ ಈಸ್ಕೊಂಡಿಲ್ಲ. ನಾವು ಇನ್ನೇನು ಸರ್ಕಾರನೇ ಮೊರೆ ಹೋಗ್ಬೇಕು, ನಾವು ಸರ್ಕಾರ ಕೊಡಿ ಅಂತ ಹೇಳಿದ್ದೆ, ಯಾರೂ ಕೊಟ್ಟಿಲ್ಲ. ಕೊಟ್ಟಿರೋದೇ ಬರೀ 2 ಸಂಘಟನೆ ಮಾತ್ರ. ನಾವು ಜಿಲ್ಲಾಧಿಕಾರಿಗೆ, ನಾನ್ ಮಾಮೂಲಿ ಹತ್ಕುಂಟೆ ಜಾಗದಲ್ಲಿ ನಾವೇನು ಸರ್ಕಾರಕ್ಕೆ ನಾವೇನು ಅದನ್ನ ಸರ್ಕಾರ ಅಭಿಮಾನ ಸುಳ್ಯ ಮಾಲೀಕರ ಮೇಲೆ ಒಂದು ನಡೆಯುವ ಸಂಧಾನ ಆಗಿತ್ತು, ಆ ಹತ್ಕುಂಟೆ ಜಾಗದಲ್ಲಿ ಕಳೆದ 3 ವರ್ಷಗಳಿಂದ ನಾವು ಆಯೋಜನೆ ಮಾಡ್ಕೊಂಡ್ ಬರ್ತಾ ಇದೀವಿ ನಮ್ಮ ಟ್ರಸ್ಟ್ ವತಿಯಿಂದ. ಕಳೆದ ವರ್ಷದಿಂದ ಮತ್ತೊಂದು ಸಂಘಟನೆ ಜಾಯ್ನ್ ಆಯ್ತು, ಸಂತೋಷ. ನಾನು ಈ ಬಾರಿ ಹೆಚ್ಚು ಸಂಘಟನೆಗಳು ಸೇರ್ತವೆ ಅಂತ ಅನ್ಕೊಂಡೆ, ಯಾರು ಬಂದಿಲ್ಲ. ಇಲ್ಲ ಕಾರ್ಯಕ್ರಮ ಎತ್ತಲ್ ಮಾಡಿ ಅನ್ನೋಕ್ಕೂ ಬರಲ್ಲ, ಇಲ್ಲ ಹೋರಾಟಕ್ಕೂ ಬರಲ್ಲ, ಅದೇನಕ್ಕೂ ಗೊತ್ತಿಲ್ಲ. ಪರವಾಗಿಲ್ಲ, ಓಲಿ, ನಾನು 1 ತಿಂಗಳಿಂದನೇ ಹೇಳಿದ್ದೀನಿ ಅರ್ಜಿ ಕೊಡ್ಬೇಕು ಅಂತ, ಕೊಟ್ಟಿಲ್ಲ. ಆಯ್ತು, ಅದೇನು ಅದು ನಾನು ಏನು ಮೊದಲೇ ಯಾರೋ ಆ ಥರ ಇದು ಮಾಡಿದ್ರು ಅವ್ರು ಏನು ಮಾಡ್ತಾರೋ ನನಗೂ ಗೊತ್ತಿಲ್ಲ. ಬಟ್ ನಾನು BBMPಗೆ ಯಾವಾಗ ಲ್ಯಾಂಡ್ ಲಾರ್ಡ್ರು ಮತ್ತು ಟ್ರಾಫಿಕ್ ಪೊಲೀಸ್ BBMP ಮೇಲೆ ಬೆಳೆದು ಬುಟ್ಮಾನ್ ತೋರಿಸಿದ್ರು ಕಳೆದ December 14 ಪುಣ್ಯಸ್ಮರಣೆ ಕಾರಣಕ್ಕೆ, ಈ ಸರಿ ನಾನು BBMPಗೆ ಏನು RR ನಗರ ಇದೆ, ಕೆಂಗೇರಿ ಉಪನಗರ ಇದೆ,
ಕೊಟ್ಟಿದ್ದೀನಿ. ಅವರು ಅಧಿಕಾರಿಗಳು ಆತರ ಏನಿಲ್ಲ ಸರ್, ನೀವು ಮಾಡ್ಕೊಳ್ಳಿ ಅಂದ್ರು. ಬಟ್ ಇಲ್ಲ ಇಲ್ಲ ಸರ್, ಹೋದ್ ಸರಿ ಹಿಂಗೆಲ್ಲ ಆಗಿದೆ, ನಾನು ಕಂಪ್ಲೇಂಟ್ ಮಾಡಿದ್ದೀನಿ, ಈ ತರ ಎಲ್ಲ ನಮ್ ಪ್ರಾಬ್ಲಮ್ ಆಗಿದೆ. ನಾವು ಕಾರ್ಯಕ್ರಮ ಅನುಮತಿ ಪತ್ರನ ಸರ್ಕಾರದಿಂದ ಸುಮಾರು ತಿಂಗಳಿಗಟ್ಟಲೆ ತಿರುಗಿ ಕಾರ್ಯಕ್ರಮಕ್ಕೆ ಅನುಮತಿ ಪತ್ರ ತಗೊಂಡು ನಾವು ಕಾರ್ಯಕ್ರಮ ಆಯೋಜನೆ ಮಾಡೋರಿಗೆ ಅಲ್ಲಿ ಜಾಗ ಇಲ್ಲ ಅಂದ್ಮೇಲೆ ನಮ್ಗೆ ಈ ತರ ಪ್ರಾಬ್ಲಮ್ ಆಗಿದೆ ಅಂದಾಗ, ಇಲ್ಲ ನಿಮ್ ಡಿ ಸಿ ಲೆಟರ್ ಇದೆಯಲ್ಲ, ಜಿಲ್ಲಾಧಿಕಾರಿಗಳ ಲೆಟರ್ ಇದೆಯಲ್ಲ ಮಾಡ್ಕೊಂಡೋಗಿ ಅಂದ್ರು. ಇಲ್ಲ ಸರ್, ನಾವು ರಸೀದಿ ನಿಮ್ಗೆ ಎಷ್ಟು ದುಡ್ಡು ಕೊಡ್ಬೇಕು ಅಷ್ಟು ಕೊಡ್ತೀವಿ ಅಂದ್ರು. ಆಮೇಲೆ ಅವರಿಂದ ಮೇಲ್ ಅಧಿಕಾರಿಗೆ ಬರೆದ್ರು, ಅಲ್ಲಿಂದ ಮೇಲಧಿಕಾರಿಗೆ ಬರೆದ್ರು. ನಾವು ಹೋಗಿದ್ದು ಗುರುವಾರ, ಗುರುವಾರದಿಂದ ತಿರ್ಗಿ ಅಲ್ಲೆಲ್ಲ ಟೈಪ್ ಆಗಿ ಆರಾನಗರಕ್ಕೆ ಕಳ್ಸಿದ್ರು. ಆರಾನಗರದಲ್ಲಿ ಆ ಟೇಬಲ್ ಮೂವ್ ಆಗೋಕೆ ಸಾಯಂಕಾಲ ಆಗೋಯ್ತು, ಆಗೋಯ್ತು. ಮುಂದಧಿಕಾರಿಗೆ ಬರ್ತಿದ್ದಾರೆ, ನಿಮ್ಗೆ ಜಿಲ್ಲಾಧಿಕಾರಿ ಲೆಟರ್ ಇದೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಅಲ್ಲಿ ಅಲ್ಲಿ ಸಾಹೇಬ್ರು. ಓಕೆ, ಮಂಗಳವಾರ ಎಲ್ಲ ಗವರ್ಮೆಂಟ್ ಹೇಳಿದೆ, ಮಂಗಳವಾರ ನಾನು ಅಮೌಂಟ್ ಎಲ್ಲಿ ಹೇಳಿದ್ದಾರೆ ಕಚೇರಿಗೆ ಹೋಗ್ಬೇಕು ಅಂತ ಇನ್ಕ್ವೈರಿ ಮಾಡಿದ್ದೀನಿ ಮೇನ್ ಇದರಲ್ಲಿ. ಅಲ್ಲಿ ಕಟ್ತೀನಿ ನಾವೇನ್ ಜಾಗಕ್ಕೆ ನಾನು ಇದ್ ಮಾಡಿದ್ದೀನಿ, ಬಿಬಿಎಂಪಿ ಆಗ್ಲಿ, ನಮ್ಮ ಜಿಲ್ಲಾಧಿಕಾರಿಗಳಿಗಾಗ್ಲಿ, ನಾನು ಎಲ್ಲಾ ಸ್ಟೇಷನ್ಗೂ ಆಗ್ಲಿ, ನಾನು ಏನ್ ಹಾಕೊಂಬೇಕು ಆ ಅಷ್ಟು ಜಾಗದ ನಾನು ಕೊಟ್ಟಿದ್ದೀನಿ, ಅಮೌಂಟ್ ಕಟ್ತೀನಿ ಮಂಗಳವಾರ ಬರ್ಲಿ. ಬೇರೆ ಬೇಗ ಅನುಮತಿ ಜಿಲ್ಲಾಧಿಕಾರಿಯಿಂದ ತಗೊಂಡ್ ಅವ್ರಿಗೆ ತೊಂದ್ರೆ ಏನೋ, ಇಲ್ಲ ಸಂಘ ರಿಜಿಸ್ಟರ್ ಆಗಿರಲ್ವೋ, ಇಲ್ಲ ಇನ್ನೊಂದಾಗಿ ಪ್ರಾಬ್ಲಮ್ ಇರತ್ತೆ, ಕೆಲವರು ಮಾಡ್ಕೊಂಡಿರಲ್ಲ, ಅಪ್ಪಾಜಿ ಕೆಲಸಗಳು ಸಾವಿರಾರು ಸಂಘಟನೆಗಳು ಮಾಡ್ತೇವೆ, ಸಂಘ ರಿಜಿಸ್ಟರ್ ಮಾಡ್ಕೊಂಡಿರಲ್ಲ ಮಾಡ್ಲಿ. ಏನು ಅನುಮತಿ ತಗೊಂಡಿದೀವಿ ಎರಡ್ ಸಂಘಟನೆ, ಅವ್ರದ್ದು ಜಾಗ ಬಿಟ್ಬಿಟ್ಟು ನೀವು ಹಾಕೊಂಡು ಮಾಡ್ಕೊಳ್ಳಿ, ಅಂದಾನನು ಮಾಡ್ಲಿ, ರಕ್ತದಾನ ಶಿಬಿರನು ಮಾಡ್ಲಿ, ನಾನು ಬೇಡ ಅಂತ ಹೇಳಲ್ಲ. ಈಗ ಒಟ್ಟಿಗೆ ಬಂದಿದ್ರ ಈ ಸರಿ ನಾನು ಹೂವು ಆಗ್ತಾ ಇದ್ದೀನಿ, ನೆಕ್ಸ್ಟ್ ಸಾರಿ ಇನ್ನೊಂದ್ ಸಂಘಟನೆ ಆಗ್ತಾರೆ, ಇನ್ನೊಂದ್ ಸಂಘಟನೆ ಅವ್ರು ನೆಕ್ಸ್ಟ್ ಬಾರಿ ಹಾಕತ್ತಾರೆ. ಅಲ್ಲಿ ಮೇನ್ ಇರೋದೇ ಮಂಟಪಕ್ಕೆ ಹೂವಿನ ಅಲಂಕಾರ, ಅದು ಬಿಟ್ರೆ ಬ್ಯಾರಿಕೇಡ್ ಹಾಕ್ಬೇಕು, ಅಪ್ಪಾಜಿ ಫೋಟೋ ಬ್ಯಾನರ್ ಹಾಕ್ಬೇಕು ಅಲ್ವಾ? ಹೌದ್ ಸರ್, ಹೌದು ಹೌದು. ಅದು ಇನ್ನೊಬ್ರು ಇನ್ನೊಬ್ರು ಹಾಕೋತಾರೆ. ಹಿಂಗೆ ಹೂವಿನ ಅಲಂಕಾರ ಮಾಡಕ್ಕೆ ಎಲ್ರಿಗೂ ಇಷ್ಟ ಇರತ್ತೆ, ಎಲ್ಲ ಸಂಘಟನೆಗೂ ಇಷ್ಟ ಇರತ್ತೆ. ನಾನು ಹೇಳಿದೀನಿ ನೆಕ್ಸ್ಟ್ ಸಾರಿ ನಾನು ಮಾಡೋದಿಲ್ಲ ಹೂವಿನ ಅಲಂಕಾರ, ಬೇರೆ ಅವ್ರು ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲ. ಇಬ್ರು ಇದ್ರೆ ನೆಕ್ಸ್ಟ್ ನಾನ್ ಮಾಡ್ತೀನಿ, ಇನ್ನೊಂದ್ ಸಂಘಟನೆ ಬಂದ್ರೆ ನೆಕ್ಸ್ಟ್ ಚಾನ್ಸ್ ಅವ್ರು ಸಿಗತ್ತೆ. ಅದು ಬಿಟ್ಬಿಟ್ಟು ಇಲ್ಲಿ ಬೇರೆ ಅಡ್ಡದಾರಿ ಇಟ್ಕೊಂಡು ಯಾವೆಲ್ಲ ಫೋನ್ ಮಾಡಿಸ್ಕೊಂಡು ನಮ್ಗೆ ಯಾಕ್ರಿ ರಾಜಕಾರಣಿಗಳು, ರೀ ವಿಷ್ಣುವರ್ಧನ್ ಅವರು ಸಾರ್ವಜನಿಕ ಆಸ್ತಿ, ನಮ್ಮ ಹತ್ರ ದಾಖಲೆ ಇದೆ, ಸರ್ಕಾರ ಯಾರ್ದು ಜನಗಳದ್ದು ರೀ, ಯಾವನ್ಗೆ ಯಾಕ್ರಿ ಕಾಲ್ ಕಟ್ಬೇಕು, ಕೈ ಕಟ್ಬೇಕು, ನಮಸ್ಕಾರ ಹೊಡಿಬೇಕು, ಬಕೆಟ್ ಹಿಡಿಬೇಕು, ನ್ಯಾಯಯುತವಾಗಿ ಅಧಿಕಾರಿಗಳ ಹತ್ರ ಕೇಳ್ಬೇಕು, ಯಾಕೆ ಕೊಡಕ್ಕಾಗಲ್ಲ, ಯಾಕೆ ಕಷ್ಟಗಳಾಗಿ ಮಾಡ್ಲೆ. ನಾವು ಇಲ್ಲಿವರೆಗೂ ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಶಾಂತಿ ಪ್ರಿಯರು ಅಂದ್ಬಿಟ್ಟು ನಾನು ಯಾವುದೇ ಇಲಾಖೆನಲ್ಲಿ ಗಲಾಟೆ ಗಿಲಾಟೆ ಹೋಗಿಲ್ಲ. ಕಳೆದ ಬಾರಿ ಗಲಾಟೆ ಆಯ್ತು ಡಿ ಸಿ ಆಫೀಸ್ ಅಲ್ಲಿ, ಅದಷ್ಟೇ. ಅಷ್ಟು ಬಿಟ್ಟರೆ ನಾನು ಯಾವತ್ತು ಗಲಾಟೆ ಮಾಡ್ಕೊಳಕ್ ಹೋದನಲ್ಲ, ಇಲ್ಲ ನಾನು ಎಲ್ಲ ಫುಲ್ ಲೈವ್ ಕೊಟ್ಕೊಂಡು ಲೈವ್ ಕೊಟ್ಕೊಂಡು ಅಧಿಕಾರಿಗಳನ್ನ ಏನು ದುರ್ಬಳಕೆ ದಬ್ಬಳಿಕೆ ಮತ್ತೆ ಏನು ಈ ಲಂಚಕೋರ ಕೆಲಸ ಮಾಡ್ತಾರೆ, ನಾನು ಬಿರಿ ಕಂಡು ಬಲ್ಲೆ. ಅದೇನ್ ದೊಡ್ಡ ವಿಷಯ ಅಲ್ಲ, ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಗೌರವ ಕೊಡ್ಬೇಕು, ಅವ್ರು ಶಾಂತಿ ಪ್ರಿಯರು, ಗಲಾಟೆಗೆ ಹೋಗೋದಿಲ್ಲ, ಯಾರಿಗೂ ತೊಂದರೆ ಕೊಡಕ್ ಹೋಗಲ್ಲ ಅಂದ್ರೆ ಕೇಳೋದಿಷ್ಟೇ. ಮಾಡಿದ್ರು ನ್ಯಾಯಯುತವಾಗಿ ಬರ್ರಿ, ಯಾಕ್ರಿ ಅಡ್ಡದಾರಿ ಹಿಡಿಬೇಕು? ಕೆಲಸ ಮಾಡಿದ್ದೀನಿ ಅಂದ್ರೆ ನೀವು ಬನ್ನಿ, ಹೇಳಿದೀನಿ ನಾನು. ನಮ್ಮ ಹತ್ರ ಸ್ವಾರ್ಥ ವೈಯಕ್ತಿಕ ಹಿತಾಸಕ್ತಿ ಇಲ್ಲ, ಆದ್ರೂ ಕೆಲವರು ನಾವು ಏನೇ ಹೇಳಿದ್ರು ಎಲ್ಲಾ ಬಿಟ್ಕೊಟ್ರು, ಎಲ್ಲಾ ಇದು ಮಾಡಿದ್ರು, ಎಲ್ಲ ಅವ್ರವ್ರ ದಾರಿಲೇ ನಡೆಯಕ್ಕೆ ಹೋಗ್ಬೇಕು ಅಂತಾನೆ ಹೋಗ್ತಾವ್ರೆ, ಅದು ಅವ್ರಿಷ್ಟ, ನಾನೇನು ಮಾಡಕ್ಕಾಗಲ್ಲ. ನಾನು ಕಾನೂನು ರೀತಿಯಲ್ಲಿ ಏನು ಇದೆ ಆ ರೀತಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಮಾಡ್ತೀನಿ, ಆದ್ರೆ ಗೌರವಯುತವಾಗಿ ನಡ್ಕೋತಾ ಇದ್ದೀನಿ. ಹೆಚ್ಚು ಇದೆಲ್ಲೋ ಹೋಗತ್ತೆ, ಆಮೇಲೆ ಎಲ್ಲೆಲ್ಲೋ ಹೋಗತ್ತೆ, ಏನೇನ್ ಬೇಕಾರೋ ಇದು ವ್ಯವಹಾರಗಳಾಗತ್ತೆ. ಬಟ್ ಅವರು ಅದಕ್ಕೆಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಕಾರ್ಯಕ್ರಮ ನೆಪದಲ್ಲಿ ಇವತ್ತು ನಾನು ಅದ್ರವೆಲ್ಲ ಅದ್ರ ಬಲ್ಗೆ ದೊಡ್ಡ ಇದರಲ್ಲಿ ಇದೆ, ಅದಕ್ಕೆ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಈ ಸರಿ, ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಬೇಕು ಅಂತಾನೆ ಮಾಡಿದೀನಿ, ಮಾಡಿದೀನಿ ನೋಡೋಣ. ಅದು ಅದು ಅದೊಂಥರ ಗ್ಯಾಂಬ್ಲಿಂಗ್ ಆಗ್ಬಿಟೈತೆ. ಕಳೆದ ಒಂದ ಏಳೆಂಟು ಭಾರತೀಯ ಅಮ್ಮ ಯಾವಾಗ ಆಚೆ ಹೋದ್ರು ಅವಾಗಿಂದ ಒಂಥರ ಇರ್ಲಿ, ಆ ಗ್ಯಾಂಬ್ಲಿಂಗ್ ಬಗ್ಗೆ ನಾ ಮಾತಾಡೋದ್ ಬೇಡ. ನಮ್ಗೂ ಈ ಎರಡ್ಮೂರು ಕಾರ್ಯಕ್ರಮ ಮಾಡ್ಬೇಕು, ನಮ್ಗೂ ಗೊತ್ತಾಗಿದೆ ಅದು ಏನು ಅಂತ, ನಮ್ಗೂ ಗೊತ್ತಿರ್ಲಿಲ್ಲ ಅದ್ರ ಬಗ್ಗೆ. ಇಲ್ಲಿ ಅದ್ರ ಬಗ್ಗೆ ನಾವು ಮಾತಾಡೋದ್ ಬೇಡ, ಸಮಯ ಸಂದರ್ಭ ಬಂದಾಗ ನಾನು ಮಾತಾಡ್ತೀನಿ. ಅದೇನ್ ತಪ್ಪೇನಿಲ್ಲ, ನಾನು ಇವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಎರಡು ಸಂಘಟನೆಗೆ ಜಿಲ್ಲಾಧಿಕಾರಿಗಳು ಅನುಮತಿ ಕೊಟ್ಟಿದ್ದಾರೆ, ನಮ್ಮಿಬ್ರಿಗೂ ಜಾಗ ಬಿಟ್ಟು ಅವ್ರ ಆ ಕಡೆ ಡೌನ್ಗೆ ಹಾಕೊಳ್ಳಿ.
ನಾವೇ ನಾವ್ ಹಾಕೊಳ್ಳೋದೇ ನಾನ್ ಕೇಳಿರೋದೇ 80 ಅಡಿ 100 ಅಡಿ 15ಕ್ಕೆ ಅಷ್ಟೇ. ರೈಟ್ ಸೈಡ್ಗೆ ಒಂದ 30 ಅಡಿ 40 ಅಡಿ 30 ಅಡಿ ಕೇಳಿದ್ದೀನಿ. ರೈಟ್ ಲೆಫ್ಟ್ ಸೈಡ್ಗೆ ಒಂದ್ 50 ಅಡಿ ಕೇಳಿದ್ದೀನಿ. ಹಾಕೊಳ್ಳಿ ಹಾಕೊಳ್ಳಿ, ಯಾರು ಬೇಡ ಅಂತ ಹೇಳಿದ್ರು. ನಾವು ಇಲಾಖೆಗಳನ್ನ ಅಲ್ದಿ, ಇಲಾಖೆಗಳಿಗೆ ಹೋಗಕ್ ಆಗಲ್ಲರಿ, ಇಲಾಖೆಗಳು ಹೋಗಿ ಅಲ್ದಿ ಅಲ್ದಿದ್ರೆ ಗೊತ್ತಾಗತ್ತೆ ಎಷ್ಟು ಕಷ್ಟ ಏನು ಅಂತ. ಈ ಲಂಚ ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೊಂಡು ಕೆಲಸ ಮಾಡೋದು ಅದು ಕೆಲಸ ಅಲ್ಲ ರೀ. ಹಾಗಾದ್ ನಾನು ಕೇಳಿದೀನಿ, ಅದಕ್ಕೆ ತಕ್ಕಂತೆ ನಮ್ಗೆ ಲೆಟರ್ ಎಲ್ಲ ಕೊಟ್ಟಿದ್ದಾರೆ BBMP ಅಧಿಕಾರಿಗಳು. ದುಡ್ಡು ಕೊಡೋದು, ದುಡ್ಡು ಕೊಡ್ತೀವಿ ಅಂದ್ರೆ ನೀವು ಕಟ್ಕೊಳ್ಳಿ ಸರ್, ನಮ್ಗೆ ಗೊತ್ತಿಲ್ಲ, ನಮ್ಮಲ್ಲಿಲ್ಲ ಇದು. ಎಲ್ಲೋಗ ಕಟ್ಕೋತೀರ ಕಟ್ಕಳಿ ಅಂತ ಹೇಳಿದಾರೆ. ನಾನು ಎಲ್ಲೋಗ ಅಲ್ಲಿ ಕಟ್ಟೋದು ನನಗೆ ಗೊತ್ತು, ಕಟ್ತೀನಿ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಜಾಗವನ್ನು ಫಿಕ್ಸ್ ಮಾಡಿದೀನಿ, ಅದ್ ಮೆನ್ಷನ್ ಮಾಡಿದೀನಿ, ಮನೆ ಮಾಡ್ಕೊಂಡು ನಮ್ಮ ಮಾಡ್ತೀವಿ. ಅದ್ರ ಬಗ್ಗೆ ಏನ್ ಇರ್ಲಿಲ್ಲ. ನಾವು ಇವಾಗ ನಮ್ ತೋರಿಸ್ಕೊಟ್ರು, ನಾವು ಏನು ಬೇಡ ಮಾಡ್ಕೊಂಡು ಹೋಗ್ಲಿ, ಏನೋ ಅಡ್ಜಸ್ಟ್ ಮಾಡ್ಕೊಂಡು ಅನ್ಕೊಂಡ್ಬಿಟ್ಟು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಯಾಕೆ ಎಲ್ಲ ಪಾಪ ಎಲ್ಲ ಅಪ್ಪಾಜಿ ಕಾರ್ಯಕ್ರಮಗಳು ಎಲ್ಲರೂ ಮಾಡ್ಕೊಂಡ್ ಬಂದವ್ರೆ. ಇಲ್ಲಿ ನಾನು ಇನ್ನೊಬ್ಬ ಇನ್ನೊಬ್ಬ ಅಂತಲ್ಲ, ಎರಡೂ ಅವಕಾಶ ಸಿಕ್ಕಿ ಜೊತೆಲ್ ಹೋಗೋಣ, ಜೊತೆಲ್ ಮಾಡ್ಕೊಂಡು ಹೋಗೋಣ, ಬರ್ರಪ್ಪ ಬರ್ರಪ್ಪ ಅಂತಂದ್ರು. ಈಗಲೂ ನಾವು ಅರ್ಧದಲ್ಲಿ ಹಿಡಿತೀವಿ, ನಾವೇನು ಮಾಡಕ್ ಆಗೋದಿಲ್ಲ, ಅವ್ರು ಏನಾರ ಮಾಡ್ಕೊಳ್ಳಿ. ಆಯ್ತಾ, ಇಷ್ಟೇ ಎಂಬುದು. ಅಭಿಮಾನಿಗಳು, ನಾಡಿನ ವಿಷ್ಣುಂಜ ಅಭಿಮಾನಿಗಳು, ದಯವಿಟ್ಟು September 18 ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತೀನಿ. ನೀವೇ ಅಭಿಮಾನಿಗಳು ಕೆಲವರು ಹೇಳ್ತಾರೆ, ಒಗ್ಗಟ್ಟಾಗ್ರಯ್ಯ, ಒಗ್ಗಟ್ಟಾಗ್ರಪ್ಪ, ಒಗ್ಗಟ್ಟಾಗ್ರಪ್ಪ, ಜೊತೆಲ್ ಹೋಗ್ರಿ, ಪುಣ್ಯಭೂಮಿ ಉಳಿಸ್ಕೊಳ್ಳಿ ಅಂತ. ಅದ್ರ ಬಗ್ಗೆ ನಾನು ಎಲ್ರೂ ಜೊತೆಲ್ ಹೋಗೋಣ ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಮುಂದಿನ ದಾರಿ ಅವ್ರವ್ರಿಗೆ ಬಿಟ್ಟಿದ್ದು, ನಮ್ಮ ದಾರಿ ನಿತ್ಯ ನಿರಂತರ ಇರ್ತೈತೆ. ಈ ಕಾರ್ಯಕ್ರಮ ಮುಗಿದ್ಮೇಲೆ ಒಂದು ಸರ್ಕಾರಕ್ಕೆ ಅನ್ವಸ್ತುಗಳ ಮಾಲೀಕರಿಗೆ ಬೇಡ್ಕೋತೀವಿ. ಇನ್ನೂ 2 ತಿಂಗಳು ಬೇಡೋ ಪ್ರಮೇಯ ನಮಗ್ ಬಂದೈತೆ, ಬೇಡ್ಕೋತೀವಿ. ಅವ್ರ ನಮ್ಮ ಬೇಡಿಕೆಗೆ ನಮ್ಮ ಮನವಿಗೆ ಗೌರವ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಎಲ್ಲೆಲ್ಲಿ ಏನೇನ್ ಮಾಡಬೇಕು ಸರ್ಕಾರಕ್ಕೆ ಅಲ್ಲಿ ಸ್ಟುಡಿಯೋ ಮಾಲೀಕರಿಗೆ ಅಲ್ಲಿ ಯಾವುದೇ ಕಾರಣಕ್ಕೂ ರಾಜೇಗೌಡ ಬಿಟ್ಕೊಡೋದಿಲ್ಲ. ಆಡಿಯೋ ಇದೆ, ವಿಡಿಯೋ ಇದೆ, ರೆಕಾರ್ಡ್ ಗಳಿದೆ, ಮಾತಾಡಿದ ರೆಕಾರ್ಡ್ ಎಲ್ಲ ಯೂಟ್ಯೂಬ್ ಬರ್ತವೆ, ಸರಣಿ ರೂಪದಲ್ಲಿ ಯೂಟ್ಯೂಬ್ ಬರ್ತವೆ. ನನ್ ಬೀಳೋದು ನನ್ಗೆ ಗೊತ್ತು, ಎಲ್ಲಾ ಸರ್ಕಾರಿ ಅಧಿಕಾರಿಗಳಿರ್ಬೋದು, ಅಭಿಮಾನ ಸ್ಟುಡಿಯೋ ಮಾಲೀಕರಿರ್ಬೋದು, ಎರಡೂ ಸರಣಿ ಮುಖಾಂತರ ಬಿಡ್ತೇನೆ. ಆ ಸರ್ಕಾರ ಅದೆಷ್ಟೇ ಸಾಕತ್ತಾರ ನನ್ನ ಹಾಕೊಳ್ಳಿ, ಅಭಿಮಾನ ಸ್ಟುಡಿಯೋ ಮಾಲೀಕರಿ. ಯಾಕೆ ನನ್ನ ಯಾರದು ಸರ್ಕಾರದ 1 ರೂಪಾಯಿ ತಿಂದಿಲ್ಲ, ಅಭಿಮಾನ ಸ್ಟುಡಿಯೋ ಮಾಲೀಕರದ 1 ರೂಪಾಯಿ ತಿಂದಿಲ್ಲ. ಕೃಷ್ಣ ವಿಷ್ಣು ಸೇನಾ ಸಂಘಟನೆ ಜಿಲ್ಲಾಧ್ಯಕ್ಷಗಳಿರ್ಬೋದು, ನಮ್ಮ ಸಂಘಟನೆ ಪದಾಧಿಕಾರಿಗಳಿರ್ಬೋದು, ಸಂಘಟನೆ ನಡ್ಸ್ಕೊಂಡು ಇಲ್ಲಿವರೆಗೂ ಒಂದು ರೆಸಿಪ್ಟ್, ಇಲ್ಲಿವರೆಗೂ ನಾನು ರೆಸಿಪ್ಟ್ ಬಿಲ್ ಪ್ರಿಂಟ್ ಮಾಡಿಸಿಲ್ಲ ನಾನು ಸಂಘಟನೆಯಿಂದ, ಟ್ರಸ್ಟ್ ಇಂದ. ನಮ್ಮ ಪದಾಧಿಕಾರಿಗಳು ಗಲಾಟೆ ಮಾಡ್ತಾರೆ ನನ್ನ ಹತ್ರ. ಇನ್ನು ಇನ್ನು ರೆಸಿಪ್ಟೇ ಪ್ರಿಂಟ್ ಮಾಡಿದ್ರಿ ಅಂತ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತೆ, ಎಲ್ಲ ಅಭಿಮಾನಿಗಳಲ್ಲಿ ಭಾಗವಹಿಸಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಓಕೆ.